ಅಪ್ಪನೂ ಕಾಣಿಸ್ತಿಲ್ಲ ಎಲ್ಲಿ ಹೋಗಿರಬಹುದು ಫೋನ್ ಮಾಡಣ ಪ್ರಯೋಜನ ಇಲ್ಲ ಸೃಷ್ಟಿ ಅವರಿಬ್ರು ನಮಗೆ ಏನು ಹೇಳೋದಿಲ್ಲ ಹೌದು ಆದ್ರೆ ಈಗ ಅವರು ಸ್ವಲ್ಪ ಸ್ವಲ್ಪ ಮಾತಾಡ್ತಿದಾರಲ್ವಾ ಸ್ವಲ್ಪ ಅಲ್ಲ ಜಾಸ್ತಿನೇ ಮಾತಾಡ್ತಿದ್ದಾರೆ ಆದ್ರೆ ಅವರಿಬ್ರು ಏನು ಮಾತಾಡ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹ್ಮ್ ಅವರು ಏನೋ ಗುಟ್ಟಾಗಿ ಮಾತಾಡ್ತಿರ್ತಾರೆ ನಾವು ಹೋಗಿದ ತಕ್ಷಣ ಮಾತ್ ನಿಲ್ಲಿಸ್ಬಿಡ್ತಾರೆ ಯಾಕಾತರ ಸೃಷ್ಟಿ ನಿಮಗೆ ಇದೆಲ್ಲ ಹೊಸ್ತು ನನಗೆ ಇದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಬರ್ಲಿ ಬಿಡು ಕೇಳೋದು ಕೇಳೋಣ ಹೇಳೋದು ಬಿಡೋದು ಅವರಿಗೆ ಬಿಟ್ಟಿದ್ದು ಬಾ ತಗೊಳ್ಳ ಐಶೋ ಇತ್ತೀಚೆಗೆ ನಿಮ್ಮನೆ ತುಂಬಾ ಬಿಕ್ಕು ಅಂತಿರ್ಬೇಕಲ್ವಾ ಹೌದು ಮಾಮ್ ಅಕ್ಕ ಬಾವ ಮಕ್ಕಳೆಲ್ಲ ಆ ಮನೆಯಲ್ಲಿದ್ದಾರೆ ಇನ್ನು ಆದಿ ಅಂತ ಅವನ ಕೆಲಸದಲ್ಲಿ ಬಿಸಿ ಇರ್ತಾನೆ ಅತ್ತೆ ಯಾವುದೋ ಮೀಟಿಂಗ್ ಅಂತ ಹೊರಗೆ ಹೋಗಿದ್ದಾರೆ ನಿನ್ ಮನೆ ಸೈಲೆಂಟ್ ಆಗಿರದೆ ಇನ್ ಹೇಗಿರುತ್ತೆ ಎರಡು ತಿಂಗಳು ಮುಂಚೆ ಹೇಗಿತ್ತು ಮನೆ ಎಲ್ಲಿ ನೋಡಿದ್ರು ನಗು ಸಂಭ್ರಮ ಸಂತೋಷ ಸುನಾಮಿ ಬಂದಂಗ ಬಂದ್ಬಿಟ್ಲು ಆ ಶಾರ್ವರಿ ಸುನಾಮಿ ಎಷ್ಟೋ ವಾಸಿ ಮಾಮ್ ಯಾವಾಗ ಒಂದ್ಸಲಿ ಬಂದ್ ಹೋಗುತ್ತೆ ಇದ್ ಪದೇ ಪದೇ ಬರ್ತಿದ್ಯಲ್ಲ ಇನ್ನೆಲ್ಲಿ ಅವಳು ಬರ್ತಾಳೆ ನಾನ್ ಹೋಗಿ ಚಳಿ ಬಿಡಿಸಿ ಬಂದಿದ್ದೀನಲ್ಲ ಇನ್ ಬರೋ ಧೈರ್ಯ ಅವಳಿಗಿಲ್ಲ ಮಾಮ್ ಅವಳು ನಿನ್ ಮಾತಕ್ಕೆ ಬೆಲೆ ಕೊಡ್ತಾಳೆ ಅನ್ಕೊಂಡಿದ್ಯಾ ನಿನ್ ಮಾತು ಹೇಗಿದೆ ಗೊತ್ತಾ ಕೆನಡ ದೇವದ ಮುಂದೆ ಕನ್ನಡದ ಮಂತ್ರ ಹೇಳಿ ಭಯ ಬರ್ಸೋ ತರ ಇದೆ ಮಾನ ಕಳಿಯೋ ವಿಲನ್ ಗಳ ಬಗ್ಗೆ ಕೇಳಿದ್ದೆ ಆದ್ರೆ ಮಾನನೇ ಇಲ್ದಿರೋ ಮೊದಲನೇ ವಿಲನ್ ಇವಳೆ ಮಾವ ಬೇರೆ ಮನೆಗೆ ಬಂದಿದ್ದಾರೆ ಅವ್ರಿಗೇನಾದ್ರು ಈ ಮದ್ದು ವಿಷಯ ಗೊತ್ತಾದ್ರೆ ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ ಮಾಮ್ ಯಾರೇ ಆದಿ ಮಾಮ್ ಒಂದ್ ನಿಮಿಷ ಇರು ಹಾ ಆದಿ ಏನಾಯ್ತೆ ಸರಿ ನಾನು ಇವಾಗ್ಲೇ ಹೊರಟು ಬರ್ತೀನಿ ನಿನ್ಗೆ ಕೇಳ್ತಿರೋದು ಏನಾಯ್ತು ಅಂತ ಹೇಳೆ ಮಾವಂಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಬಾವನ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದಾರಂತೆ ಏನ್ ಗ್ರಹಚಾರದೆ ಇದು ನಿಮ್ ಮನೆ ಯಾರೋ ಮಾಟ ಮಂತ್ರ ಮಾಡಿಸಿದಾರೆ ಅನ್ಸುತ್ತೆ ನಡಿ ನಡಿ ಏನಾಯ್ತು ಅಂತ ಹೋಗಿ ನೋಡೋಣ ಇನ್ನೂ ಗೊತ್ತಿಲ್ಲ ಅಮ್ಮ ಒಳಗ್ ಕರ್ಕೊಂಡು ಹೋಗಿ ತುಂಬಾ ಹೊತ್ತಾಯ್ತು ಏನಕ್ಕೆ ಹೀಗಾಯ್ತು ಇದಕ್ಕಿದ್ದ ಹಾಗೆ
ಮೊದಲು ಮಾವಂಗೆ ಏನಾಗಿದೆ ಅಂತ ಗೊತ್ತಾಗ್ಲಿ, ಆಮೇಲೆ ಎಲ್ಲ ನಾನೇ ಹೇಳ್ತೀನಿ. ದಯವಿಟ್ಟು ಅಲ್ಲಿ ತನಕ ಏನು ಕೇಳ್ಬೇಡಿ ಅಮ್ಮ. ಯಾಕೆ ಬದುಕ್ಬಿಟ್ಟೆ ನಾನು, ಯಾಕೋ ಬದುಕಿಸ್ದೆ ಅಪ್ಪ. ಪ್ಲೀಸ್ ಆವೇಶ ಪಡ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಏನಕ್ಕೋ ನಾನು ಸಮಾಧಾನ ಮಾಡ್ಕೋಬೇಕು? ಬಾಳಿ ಬದುಕ್ಬೇಕಾಗಿರೋರ್ನ ಸಾಯಿಸ್ತಾ ಇದೀಯಾ? ಸಾಯ್ಬೇಕಾಗಿರೋ ನನ್ನನ್ನ ಬದುಕಿಸ್ತಾ ಇದೆಯೋ? ಮನೆ ಹಾಳ ಪ್ಲೀಸ್ ಅಪ್ಪ. ಇಲ್ಲ, ಈ ಅವಮಾನ ಸಹಿಸ್ಕೊಂಡು ನಾನ್ ಬದುಕಿರಕ್ಕಾಗಲ್ಲ. ಎಲ್ಲಾ ಕಡೆ ಹಿರಿ ಮಗ ತನ್ನ ತಂದೆಗೆ ಕುಳ್ಳಿ ಇಡ್ತಾನೆ, ಆದ್ರೆ ಈಗ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ನೀನೇ ನನ್ನ ಸಾಯಿಸ್ಬಿಡು. ಇದು ಒಳ್ಳೆ ಚಾನ್ಸ್, ಸಾಯಿಸ್ಬಿಡು. ದಯವಿಟ್ಟು ಆತರ ಎಲ್ಲ ಮಾತಾಡ್ಬೇಡಿ. ನೀವು ಮೊದಲು ಹುಷಾರಾಗಿ ನಾನೆಲ್ಲ ಹೇಳ್ತೀನಿ. ನಾನು ಹುಷಾರಾಗ್ಬೇಕಾದ್ರು ನಿನ್ ಕೇಳಿ ಟ್ರೀಟ್ಮೆಂಟ್ ತಗೊಂಡು ಸಾಧ್ಯನೇ ಇಲ್ಲ. ನನ್ನ ಸಾಯಿಸ್ಬಿಡು. ಅಪ್ಪ ಮುಟ್ಬೇಡ ನನ್ನ. ನೀನೇನಾದ್ರೂ ನನ್ನ ಹತ್ರ ಬಂದ್ರೆ ನಾನೇ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ಯಾಕೆ ಬ್ರೋ ಏನು ಮಾತಾಡ್ತಿಲ್ಲ? ದಯವಿಟ್ಟು ಹೇಳು, ಡ್ಯಾಡ್ಗೆ ಏನಾಗಿದೆ? ಇವಾಗ ಹೇಗಿದ್ದಾರೆ? ಅಳಿಯಂದ್ರೆ ಬೇಗರು ಮಾತಾಡ್ತಿದ್ದಾರೆ, ಆದ್ರೆ ಕೋಪದಲ್ಲಿದ್ದಾರೆ. ಯಾಕೆ ಅಂತ ಏನು ಹೇಳ್ತಿಲ್ಲ. ಡಾಕ್ಟ್ರೆ ಯಾಕೆ ಅಳಿಯಂದ್ರೆ ಏನು ಮಾತಾಡ್ತಿಲ್ಲ? ಮಾತಾಡಿ ಬಾಬಾ, ನೀವೀಗ ಸುಮ್ಮನಿದ್ರೆ ನಾವ್ ಯಾರನ್ನ ಕೇಳ್ಬೇಕು? ಮಾವನ ಆರೋಗ್ಯ ಹೇಗಿದೆ?
ಲಕ್ಷ್ಮಿ, ಏನಮ್ಮ ಇದೆಲ್ಲ? ಏನಾಯ್ತು ಅಂತ ಹೇಳ್ಬಾರ್ದ? ಏನ್ ಕೇಳಿದ್ರು ಆಮೇಲೆ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಅನ್ಕೊಂಡು ನಮ್ಗೂ ಟೆನ್ಷನ್ ಆಗಲ್ವಾ? ಅಮ್ಮ ದಯವಿಟ್ಟು ಸುಮ್ಮನೆ ಇರಿ ಪ್ಲೀಸ್. ಇಸಿಜಿ ಪ್ರಾಬ್ಲಮ್ ಆಗಿದೆ, ಎಂಜಿಯೋಗ್ರಾಮ್ ಮಾಡಬೇಕಾಗುತ್ತೆ, ಹಾಗೆ ಸ್ಟಂಟು ಹಾಕಬೇಕಾಗುತ್ತೆ. ಸ್ವಲ್ಪ ನನ್ನ ಜೊತೆಗೆ ಬರ್ತೀರಾ? ಈ ಫಾರ್ಮಾಲಿಟೀಸ್ನೆಲ್ಲ ನೀನೇ ನೋಡು, ಅವ್ರ ಜೊತೆ ಹೋಗು. ಸರಿ ಬ್ರೋ. ಲಕ್ಷ್ಮಿ ಅವರೇ, ನನ್ನ ಕ್ಷಮಿಸ್ಬಿಡಿ. ಅಳಿಯಂದ್ರೆ ಐಶು ಏನೋ ಆಗಿದ ಕಣೆ, ಇಲ್ಲ ಅಂದಿದ್ರೆ ಅಳಿಯಂದ್ರು ಮಾತಾಡದೆ ಇರ್ತಿರ್ಲಿಲ್ಲ. ಹೂ ಮಾಮ್, ಮಾವ ಬಾವನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲ ಲಕ್ಷ್ಮಿ ಅವರೇ, ಅವ್ರು ನನ್ನನ್ನು ಜಾಸ್ತಿ ಹೊಡೆದಿದ್ರು, ನನ್ನನ್ನು ಕೊಂದು ಹಾಕಿದ್ರು, ನನಗೇನು ನೋವಾಗ್ತಿರ್ಲಿಲ್ಲ. ಆದ್ರೆ ಅವ್ರು ನೋವು ಮಾಡ್ಕೊಂಡಿದ್ದಾರೆ, ನನಗದನ್ನ ನೋಡೋಕಾಗ್ತಿಲ್ಲ. ಸಾಕು ಅನಿಸ್ತಿದೆ ಎಲ್ಲ. ಅಂದ್ರೆ ಏನ್ ಹೇಳಿ ಲಕ್ಷ್ಮಿ ಅವರೇ, ನನ್ನ ತಾಯಿಗೆ ಮರ್ಯಾದೆ ಹೋಗೋ ಹಾಗೆ ಮಾಡಿದೆ, ಹೆಂಡತಿನ ಬೀದಿಲಿ ಬಿಟ್ಟೆ, ಮಕ್ಕಳಿಗೆ ಅನಾಥರು ಅನ್ನೋ ಪಾಪ ಪ್ರಜ್ಞೆ ಬರೋ ಹಾಗೆ ಮಾಡಿದೆ, ಈಗ ನನ್ನ ತಂದೆ ಆಸ್ಪತ್ರೆ ಸೇರೋ ಹಾಗೆ ಮಾಡಿದ್ದೀನಿ, ಇನ್ನು ನಾನು ಯಾಕೆ ಬದುಕಿರ್ಬೇಕು ಅನಿಸ್ತಾ ಇದೆ ಲಕ್ಷ್ಮಿ ಅವರೇ? ನಾನು SSLC ಮೊದಲನೇ ರ್ಯಾಂಕ್ ತಗೊಂಡಾಗ ನಮ್ಮಪ್ಪ ಇಡೀ ಊರಿನ ಜನಕ್ಕೆ ಸಿಹಿ ಹಂಚಿದ್ರು. PU ಗೋಲ್ಡ್ ಮೆಡಲ್ ತಗೊಂಡಾಗ ನಮ್ಮಮ್ಮ ಇಡೀ ಊರಿಗೆ ಅನ್ನ ಸಂತರ್ಪಣೆ ಮಾಡಿದ್ರು. ಅದೇ ಡಾಕ್ಟರ್ ಆದಾಗ ಸಿಹಿ ಹಂಚಿದ್ದು ಆಯ್ತು, ಹಣ ಹಂಚಿದ್ದು ಆಯ್ತು, ಇನ್ನಿನ್ ಸೇವೆನ ಜನರಿಗೆ ಹಂಚು, ನಿನ್ ಪ್ರೀತಿನ ಹಂಚು, ಅದನ್ನ ನೋಡ್ಕೊಂಡು ನಾವು 100 ಕಾಲ ಖುಷಿಯಾಗಿರ್ತೀವಿ ಅಂತ ಅಂದ್ರು. ಅಂದ್ರೆ ನನ್ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದ್ರು ಅವರು, ಅದನ್ನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟೆ ಲಕ್ಷ್ಮಿ ಅವ್ರೆ. ಡಾಕ್ಟರ್ ಒಂದ್ ಮಾತು ಹೇಳ, ವರ ಕೊಡೋ ದೇವ್ರು ಕಷ್ಟ ಕೊಟ್ಟಾಗ ದೇವ್ರನ್ನೇ ಬೈಕೊಳ್ಳೋ ಸಾಮಾನ್ಯ ಜನರು ನಾವು, ಅಂತದ್ರಲ್ಲಿ ನಿಮ್ಮನ್ ಬಿಡ್ತಾರ? ಎಲ್ರೂ ಎಲ್ಲಾ ಸಮಯದಲ್ಲೂ ಎಲ್ಲಾ ರೀತಿಲೂ ಒಳ್ಳೆಯವರಾಗಿರೋದಕ್ಕ ಆಗಲ್ಲ. ಸೀತೆನ ಅನುಮಾನ ಪಟ್ಟ ಅಂತ ರಾಮನ್ನ ದೂಷಿಸ್ದವ್ರು ನಾವು, ಶಮಂತಕ ಮಣಿ ಕದ್ದ ಅಂತ ಕೃಷ್ಣನ ಕಳ್ಳ ಅಂತ ಕರೆದವ್ರು. ನಾವಿರೋದು ಅದೇ ಮಣ್ಣಲ್ಲೇ ಅಲ್ವಾ,
ಅಂತ ಆದರ್ಶಗಳಲ್ಲೇ ಅಲ್ವಾ. ಅಪವಾದಗಳನ್ನ ಹೊತ್ಕೊಂಡಾಗ ನೋವು ಪಡಬಾರ್ದು, ಆ ಅಪವಾದಗಳು ದೂರ ಆಗದೇ ಇದ್ದಾಗ ನೋವು ಪಡಬೇಕು. ಹೇಗೆ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಲಿ ಲಕ್ಷ್ಮಿ ಅವರೇ? ಹೇಗೆ ಈಚಲ ಮರದ ಕೆಳಗಡೆ ಮಜ್ಜಿಗೆ ಕುಡಿದ್ರು ಹೆಂಡ ಅಂತ ನಂಬೋ ಈ ಜನಗಳಿಗೆ ನಾನು ಹೇಗೆ ನಿರಪರಾಧಿ ಅಂತ ಪ್ರೂವ್ ಮಾಡ್ಲಿ? ನಾನು ಆ ಶಾರ್ವರಿ ಜೊತೆ ಇದ್ದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಎಲ್ರು ನನ್ನನ್ನು ಅವಳ ತರನೆ ಅಂತ ನಂಬ್ತಾ ಇದ್ರು. ಎಲ್ರು ಯಾಕೆ ನಮ್ಮ ಅಪ್ಪನೇ ನನ್ನ ನಂಬ್ತಾ ಇಲ್ಲ? ಯಾರು ನನ್ನ ಜೊತೆ ನಿಲ್ತಾರೆ, ಯಾರಿದ್ದಾರೆ ಹೇಳಿ. ನ್ಯಾಯ ಇದೆ, ನಾನಿದ್ದೀನಿ. ಅನ್ಮಾನನ ಡಾಕ್ಟ್ರೇ, ನೀವ್ ಯಾವುದೇ ಪರಿಸ್ಥಿತಿನಲ್ಲಿರಿ, ನಾನ್ ನಿಮ್ ಜೊತೆ ಇರ್ತೀನಿ. ನನ್ ಪ್ರೀತಿ ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ. ಥ್ಯಾಂಕ್ ಯು. ನನ್ನ ನೋವುಗಳನ್ನೆಲ್ಲ ನಾನು ಮರಿಬೇಕು, ಮತ್ತೆ ಬದುಕಬೇಕು ಅನ್ನೋ ಆಸೆ ಪಡಬೇಕು. ನಾವು ಮುಂದೆ ಚೆನ್ನಾಗಿರ್ತೀವಿ ಅನ್ನೋ ನಂಬಿಕೆ ನನಗೆ ಬರಬೇಕು. ಅಲ್ಲಿವರೆಗೂ ಸಾಧ್ಯ ಆದಷ್ಟು ನನ್ನನ್ನು ಹೀಗೆ ಪ್ರೀತಿ ಮಾಡಿ ಲಕ್ಷ್ಮೀರಾಯ್. ಇನ್ನೂ ಹೆಚ್ಚಾಗಿ ಪ್ರೀತಿಸ್ತೀನಿ, ಪ್ರೀತಿಸ್ತಾ ಇದ್ದೀನಿ, ಪ್ರೀತಿಸ್ತಾನೆ ಇರ್ತೀನಿ. ಡಾಕ್ಟ್ರೇ, ನೀವ್ ಯಾವತ್ತೂ ಒಂಟಿ ಅಲ್ಲ. ನೀವು ಒಂಟಿ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡೋದು ಇಲ್ಲ. ನಾನು ಯಾವಾಗ್ಲೂ ನಿಮ್ ಜೊತೆನೆ ಇರ್ತೇನೆ. ನೀವು ಒಪ್ಪೋದಾದ್ರೆ ಒಂದೇ ಒಂದು ಕ್ಷಣ ನಿಮ್ ಹೆಗಲ ಮೇಲೆ ತಲೆ ಇಡ್ಲಾ. ಬರ್ಬೇಕು ಅಷ್ಟೇ, ಅದಾಗಲ್ಲ. ಆಗೋವರೆಗೂ ನನ್ ಬಿಡಲ್ಲ. ಸರಿ, ಹೋಗ್ ಬನ್ನಿ ಡಾಕ್ಟ್ರೆ. ನೀವಿಬ್ರು ಆರಾಮಾಗಿ ಕಾರಲ್ಲಿ ಮಾತಾಡ್ಕೊಂಡು ಹೋಗ್ಬೇಕು ಅಂದ್ರೆ ಇಬ್ರು ಕಾರ್ ಡ್ರೈವ್ ಮಾಡಬಾರ್ದು. ಈಗ ಸದ್ಯಕ್ಕೆ ಈ ಆಸ್ಪತ್ರೆನಲ್ಲಿ ಡ್ರೈವರ್ ಯಾರನ್ನಾದ್ರೂ ಹುಡುಕ್ಬೇಕಲ್ಲ. ಕರಿಸ್ಲಾ? ಯಾರು? ಅಂಜಿ.